ಒಂದು ಸ್ಮೂತ್ ಗವರ್ನಮೆಂಟ್ ಆಗಬೇಕು ಅನ್ನೋದಷ್ಟೇ ನನ್ನ ಬಯಕೆ ಇಬ್ರು ಕೂಡ ಅರ್ಹರಿದ್ದಾರೆ ಇಬ್ಬರ ನಡುವೆ ಕೂತು ಮಾತನಾಡಿ ಎಲ್ಲವೂ ಕೂಡ ಅಂತಿಮ ಮಾಡಬೇಕು ಅಂತ ಅವರು ಹೇಳಿದ್ದಾರೆ ದೆಹಲಿಗೆ ಡಿಕೆ ಬಂದಿಳಿದ ಬೆನ್ನಲ್ಲೇ ಸಿದ್ದು ಹೊಸ ದಾಳವನ್ನ ಪ್ರಯೋಗಿಸಿದ್ದಾರೆ ಅಧಿಕಾರ ಹಂಚಿಕೆಗೆ ಡಿಕೆಗೆ ಸಿದ್ದು ಟಕ್ಕರನ್ನ ಕೊಡ್ತಾ ಇದ್ದಾರೆ ಒಪ್ಪತಾ ಇಲ್ಲ ಅವರು ಅಧಿಕಾರ ಹಂಚಿಕೆಗೆ ಹೈಕಮಾಂಡ್ ಮುಂದೆ ಹೊಸ ದಾಳವನ್ನ ಸಿದ್ದು ಪ್ರಯೋಗಿಸಿದ್ದಾರೆ ದೆಹಲಿ ತಲುಪಿದ ಕಾಂಗ್ರೆಸ್ ಸಿಎಂ ಫೈಟ್ ಡಿಕೆ ಮತ್ತು ಸಿದ್ದು ಕುರ್ಚಿ ಕದನ ಎಲ್ಲಿಗೆ ಬಂದು ನಿಲ್ಲುತ್ತೋ ಗೊತ್ತಿಲ್ಲ ಪೂರ್ಣಾವಧಿ ಸಿಎಂ ಗೆ ಸಿದ್ದರಾಮಯ್ಯ ಕೂಡ ಬಿಗಿ ಪಟ್ಟನ್ನ ಹಿಡಿದು ಕುಳಿತಿದ್ದಾರೆ ಹೈಕಮಾಂಡ್ ಮುಂದೆ ಪಟ್ಟನ್ನ ಹಿಡಿದು ಕುಳಿತಿದ್ದಾರೆ ಸಿದ್ದರಾಮಯ್ಯನವರು ಅವರ ಪಟ್ಟನ್ನ ಸಡಲಿಸ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಅಧಿಕಾರ ಹಂಚಿಕೆ ಆಗಬಾರದು ಈ ಷರತ್ತನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯ ದೆಹಲಿಗೆ ಬಂದಿಳಿದ ಡಿಕೆ ಶಿವಕುಮಾರ್ ಗೆ ಒಂದು ದಾಳವನ್ನ ಉರುಳಿಸೋ ಮೂಲಕವಾಗಿ ಡಿಕೆ ಶಿವಕುಮಾರ್ ಗೆ ಟಕ್ಕರ್ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಪೂರ್ಣಾವಧಿ ಮುಖ್ಯಮಂತ್ರಿ ಆಗಬೇಕು ನಾನು ಅನ್ನೋದನ್ನ ಅವರು ಹೈಕಮಾಂಡ್ ನಾಯಕರ ಮುಂದಿಡ್ತಾ ಇದ್ದಾರೆ ಅಧಿಕಾರ ಹಂಚಿಕೆಯನ್ನ ಒಪ್ತಾ ಇಲ್ಲ ಸಿದ್ದರಾಮಯ್ಯ ಅವರು ಈ ಮೂಲಕ ಡಿಕೆ ಗೆ ಸಿದ್ದು ಟಕ್ಕರ್ ಕೊಡ್ತಾ ಇದ್ದಾರೆ ಹಾಗಿದ್ರೆ ಅವರ ಪಟ್ಟೇನು ಸಿದ್ದರಾಮಯ್ಯ ಅವರದು 5 ವರ್ಷ ಪೂರ್ಣಾವಧಿ ನಾನೇ ಸಿಎಂ ಆಗಿರಬೇಕು ಅನ್ನುವಂತ ಷರತ್ತನ್ನ ಹೈಕಮಾಂಡ್ ನಾಯಕರಿಗೆ ಅವರು ಇಟ್ಟಿದ್ದಾರೆ ಪೂರ್ಣಾವಧಿ ಸಿಎಂ ನಾನೇ ಆಗಬೇಕು ಒಟ್ಟು 5 ವರ್ಷ ಅಧಿಕಾರ ಹಂಚಿಕೆ ಬೇಡ ಒಂದೇ ಡಿಸಿಎಂ ಹುದ್ದೆಯನ್ನ ನಿರ್ಮಿಸಬೇಕು 3-4 ಅನ್ನೋ ಪ್ರಶ್ನೆಗಳಿಗಾಗ್ಲೇ ಮೂರ್ತಾ ಇತ್ತು ಲಿಂಗಾಯತ ಸಮುದಾಯಕ್ಕೊಂದು ಕುರುಬ ಸಮುದಾಯಕ್ಕೊಂದು ಒಕ್ಕಲಿಗ ಸಮುದಾಯಕ್ಕೊಂದು ಹೀಗೆ ಅಧಿಕಾರ ಹಂಚಿಕೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಡಿಸಿಎಂ ಹಂಚಿಕೆಯಲ್ಲೂ ಕೂಡ ಒಂದ್ ರೀತಿಯ ಒತ್ತಡ ತಂತ್ರ ಈ ಅನುಭವ ಅನುಸರಿಸಬಹುದು ಇತರರು ಅನ್ನುವಂತಹ ಅಭಿಪ್ರಾಯ ಇದೆ ಆ ಕಾರಣಕ್ಕೆ ಒಂದೇ ಡಿಸಿಎಂ ಮಾಡಬೇಕು ಒಂದಕ್ಕಿಂತ ಹೆಚ್ಚು ಡಿಸಿಎಂ ಅನ್ನೋದು ಬೇಡ ಅನ್ನುವಂತಹ ಪಟ್ಟನ್ನ ಸಿದ್ದರಾಮಯ್ಯ ಇಟ್ಟಿದ್ದಾರೆ ಅಧಿಕಾರ ಹಂಚಿಕೆ ಫಾರ್ಮುಲಾ ಕೂಡ ಬೇಡ ಅಂದ್ರೆ ಈಗಾಗಲೇ ಏನು ಹೇಳಲಾಗ್ತಾ ಇತ್ತು 30-70, 40-60, 50-50 ಅವ್ರನ್ನ ಅರ್ಧ ಇವ್ರನ್ನ ಅರ್ಧ ಮಾಡಿಬಿಡಬಹುದು ಅನ್ನುವಂಥ ಅವಧಿ ಇತ್ತಲ್ಲ ಸೊ ಆ ಪೂರ್ಣಾವಧಿ ಬೇಕು ನನಗೆ ಅಧಿಕಾರ ಹಂಚಿಕೆಯ ಫಾರ್ಮುಲಾ ಬೇಡ ಅಂತ ಅವ್ರು ಹೇಳ್ತಾ ಇದ್ದಾರೆ 2 ವರ್ಷ 3 ವರ್ಷ ಅನ್ನೋ ಗೊಂದಲ ಅದು ಬೇರೆ ರೀತಿಯಾದಂತಹ ಆಡಳಿತಾತ್ಮಕ ಎಫೆಕ್ಟ್ಗೆ ಕಾರಣವಾಗುತ್ತೆ ಆ ಕಾರಣದಿಂದಾಗಿ ಯಾರನ್ನಾದರೂ ಒಬ್ಬರನ್ನ ಪೂರ್ಣಾವಧಿಗೆ ನೇಮಕ ಮಾಡಬೇಕು ಅದು ನನ್ನನ್ನೇ ಮಾಡಬೇಕು ಅನ್ನೋದು ಅವರ ಅಂಬೋಣ ಮೊದಲ ದಿನವೇ ಗೊಂದಲಕ್ಕೆ ತೆರೆ ಎಳೀರಿ ಗೊಂದಲನ ಇನ್ನಷ್ಟು ದಿನಗಳ ಕಾಲ ಎಳ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಬೇಡಿ ಫಸ್ಟ್ ಡೇನೇ ಈ ಒಂದು ಕ್ಲಾರಿಟಿಯನ್ನು ಇಟ್ಕೊಂಡು ಇದಕ್ಕೆ ಫುಲ್ ಸ್ಟಾಪ್ ಇಟ್ಬಿಡಿ ಇದೇ ನನ್ನ ನಿರ್ಧಾರ ಮತ್ತೆ ನನ್ನ ಮೇಲೆ ಒತ್ತಡವನ್ನು ಹೇರಬೇಡಿ